ಇವ್ರು ಹೇಳ್ತಾರೆ ಬಹಳ ಶಿಸ್ತು ಮಾಡಿದ್ದೀವಿ ನಾವು, ಅದನ್ನ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾರೆ. ನಾನು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡು. ಕಳೆದ ವರ್ಷ ಅವ್ರು ಏನು ಹೇಳಿದ್ರು, ಬಜೆಟ್ ಎಸ್ಟಿಮೇಟು 175,652 ಕೋಟಿ ನಾವು ಓನ್ ಸ್ಟೇಟ್ ಟ್ಯಾಕ್ಸಸ್ ಅಲ್ಲಿ ಕಲೆಕ್ಟ್ ಮಾಡ್ತೀವಿ ಅಂದ್ರು. ಕಲೆಕ್ಟ್ ಮಾಡೋದು ರಿವೈಸ್ ಎಸ್ಟಿಮೇಟ್ ಅಲ್ಲಿ ಎಷ್ಟು, 161,000 ಕೋಟಿ. 14,000 ಕೋಟಿ ಅವರು ಬಜೆಟ್ ಅಲ್ಲಿ ಎಸ್ಟಿಮೇಟ್ ಮಾಡಿದ್ದು ಇವತ್ತು ಸಾಧನೆ ಮಾಡೋಕ್ಕಾಗಲಿಲ್ಲ, ಗುರಿ ಮುಟ್ಟಕ್ಕಾಗಲಿಲ್ಲ. ಮತ್ತು ನಾನು ಫೆಬ್ರವರಿಯಲ್ಲಿ 164,000 ಅಂತ ಹೇಳಿದ್ದೆ. 164 175 ಅಂತ ಅವ್ರು ಬಜೆಟ್ ಅನ್ನ ಸೈಜ್ ಅನ್ನ ಹೆಚ್ಚಿಗೆ ಮಾಡೋದಕ್ಕೆ ಹೇಳ್ಕೊಂಡಿದ್ರು. ನಾನು 164,000 ಏನು ಟಾರ್ಗೆಟ್ ಫಿಕ್ಸ್ ಮಾಡಿದೆ ಅದನ್ನು ಕೂಡ ರೀಚ್ ಮಾಡೋಕ್ಕಾಗಲಿಲ್ಲ ಇವ್ರಿಗೆ. 161,000 ಇದು ಆದಾಯ ಹೆಚ್ಚು ಮಾಡೋ ರೀತಿನ ನೀವೇ ಒಪ್ಕೊಂಡಿದ್ದೀರಿ, ಬಜೆಟ್ ಬುಕ್ ಅಲ್ಲಿದೆ. ದಿಸ್ ಇಸ್ ದ ವೇ ಟು ಹ್ಯಾಂಡಲ್ ದ ಫೈನಾನ್ಸಸ್, ರಿಸೋರ್ಸ್ ಮೊಬಿಲೈಸೇಷನ್, ದಿಸ್ ಇಸ್ ದ ವೇ. ಈಗ ನೀವು ನೆಕ್ಸ್ಟ್ ಇಯರು 189,000 ಕೋಟಿ ಅಂದಿರಿ. ಹಿಂದೆ ಹೇಳಿದ್ದನ್ನೇ ನೀವು ಸಾಧನೆ ಮಾಡಿಲ್ಲ. ಇನ್ನು 189,000 ಹೆಂಗಾಗುತ್ತೆ? ನಿಮ್ ಜಿ ಎಸ್ ಡಿ ಪಿ ಹೆಂಗೆ ನೀವೇನು ಅಂದಾಜು ಮಾಡಿದಿರಿ 28,000 ಕೋಟಿ ಅಂತ, ಅದನ್ನ ಇಟ್ಕೊಂಡು ನೀವು ಬಜೆಟ್ ಮಾಡಿದ್ದೀರಿ. 28,000 ಕೋಟಿ ಆಗುತ್ತಾ? ನಿಮ್ ರಿಸೋರ್ಸ್ ಮೊಬಿಲೈಸೇಷನ್ ಇಲ್ಲ. ಒಟ್ಟಾರೆ ಮಾನ್ಯ ಸಭಾಧ್ಯಕ್ಷರೇ ನೋಡಿ, 324,478 ಕೋಟಿ ರಿಸೀಟ್ ಆಗುತ್ತೆ ಅಂತ ಅಂದಾಜು ಮಾಡಿದ್ರಿ ನೀವು. ಟೋಟಲ್ ರಿಸೀಟ್ಸ್ ಆಗಿರೋದೆಷ್ಟು? 312,000 ಅಂದ್ರೆ 12,000 ಕೋಟಿ ಒಟ್ಟು ಕಲೆಕ್ಷನ್ ಕಮ್ಮಿ ಆಗ್ತಾ ಇದೆ ನಿಮ್ದು. ಖರ್ಚು ಟೋಟಲ್ ಎಕ್ಸ್ಪೆಂಡಿಚರ್ ನೀವು 327,474 ಕೋಟಿ ಖರ್ಚು ಮಾಡ್ತೇವೆ ಅಂದ್ರಿ. ಇವತ್ತೇನು ಹೇಳ್ತಾ ಇದ್ದೀರಿ, 317,836 ಕೋಟಿ ಖರ್ಚು ಮಾಡ್ತೇವೆ ಅಂದ್ರಿ. 10,000 ಕೋಟಿ ಕಡಿಮೆ ಖರ್ಚಾಗ್ತಾ ಇದೆ, ಅಭಿವೃದ್ಧಿ ಹೆಂಗಾಗ್ತಿದೆ? ಇದು ಸರಿಯಾದಂತಹ ಹಣಕಾಸಿನ ನಿರ್ವಹಣೆನಾ? ನಿಮ್ಮ ಆದಾಯ ಕಡಿಮೆ ಆಗಿದೆ, ಖರ್ಚು ಕಮ್ಮಿ ಆಗಿದೆ. ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ನೋಡಿ, ಸೋಷಿಯಲ್ ಸರ್ವಿಸಸ್ಗೆ ನಾನು ಹಂಗೆ ಔಟ್ಲುಕ್ ಅಷ್ಟೇ ಹೇಳ್ತಾ ಇದ್ದೇನೆ, ಡಿಪಾರ್ಟ್ಮೆಂಟ್ ವೈಸ್ ಹೋಗಿಲ್ಲ. ಸೋಷಿಯಲ್ ಸರ್ವಿಸಸ್ ಅಲ್ಲಿ ತಾವು ಹೇಳಿದ್ರಿ 96,730 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ. ಖರ್ಚು ಮಾಡಿದ್ದೆಷ್ಟು? 94,026, ಸುಮಾರು 700 ಕೋಟಿ ರೂಪಾಯಿ ಸೋಷಿಯಲ್ ಸೆಕ್ಟರ್ ಅಲ್ಲಿ ಕಮ್ಮಿ ಮಾಡಿದಿರಿ. ನಿಮ್ಗೊತ್ತು ಸೋಷಿಯಲ್ ಸೆಕ್ಟರ್ ಯಾವುದು ಅಂತ? ಎಸ್ಸಿ ಎಸ್ಟಿ ಒಬಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಎಲ್ಲ ಸೋಷಿಯಲ್ ಸೆಕ್ಟರ್ ಅಲ್ಲಿ ಬರ್ತದೆ. ಎಕನಾಮಿಕ್ ಸರ್ವಿಸಸ್ ಅಲ್ಲಿ ಆದಾಯ ಹೆಚ್ಚು ಮಾಡುವಂತದ್ದು 67,000 ಕೋಟಿ ಖರ್ಚು ಮಾಡ್ತೀವಿ ಅಂದ್ರಿ. 63,000 ಕೋಟಿ ಖರ್ಚು ಮಾಡಿದಿರಿ. ಸೆಕ್ಟರ್ ವೈಸ್ ತಗೊಂಡ್ರು ಕೂಡ ಕಡಿಮೆ ಆಗಿದೆ, ಟೋಟಲ್ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ನೀವು ಮೊಬಿಲೈಸೇಷನ್ ಕಡಿಮೆ ಮಾಡಿದಿರಿ. ಇದು ಪ್ರೂಡೆಂಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಹೇಳಿ ನೀವೇ. ಮಾನ್ಯ ಸಭಾಧ್ಯಕ್ಷರೇ, 105,000 ಕೋಟಿ ಸಾಲ, ಇದೊಂದು ದಾಖಲೆ. 100,000 ಕೋಟಿ ದಾಟಿರುವಂತದ್ದು ಒಂದು ದಾಖಲೆ. ಮಾನ್ಯ ಸಭಾಧ್ಯಕ್ಷರೇ, ಅದರಲ್ಲಿ 96,840 ಕೋಟಿ ಮಾರ್ಕೆಟ್ ಬೋರೋಯಿಂಗ್ಸ್ ಇದೆ. ಅಂದ್ರೆ ಆಲ್ಮೋಸ್ಟ್ 90% ಮಾರ್ಕೆಟ್ ಬೋರೋಯಿಂಗ್ಸ್ ಇದೆ ಅಟ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. ಈ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಸಾಲವನ್ನು ಎದಕ್ಕೆ ನೀವು ಬಳಕೆ ಮಾಡ್ತೀರಿ? ಸಾಮಾನ್ಯವಾಗಿ ಸಾಲ ತಗೋಬಾರ್ದಂತ ಹೇಳಲ್ಲ, ಇನ್ಫ್ಯಾಕ್ಟ್ ಸಾಲ ತಗೊಳ್ದೇ ಇದ್ರೆ ಗ್ರೋತ್ ಇಲ್ಲ ಅಂತ. ಗ್ರೋತ್ ಆಗಬೇಕಾದ್ರೆ ನಮ್ಮ ಆದಾಯಕ್ಕಿಂತ ಹೆಚ್ಚು ನಾವು ಬೇರೆ ಮೂಲಗಳಿಂದ ತಂದು ಗ್ರೋತ್ ಅನ್ನ ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ. ಆದರೆ ನೀವು ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದರೆ, ಬಂಡವಾಳಕ್ಕೆ ವೆಚ್ಚವನ್ನು ಮಾಡಿದರೆ ಅದು ಎಕಾನಮಿ ಗ್ರೋ ಆಗುತ್ತೆ, ಆಸ್ತಿ ಕ್ರಿಯೇಟ್ ಆಗುತ್ತೆ, ವೆಲ್ತ್ ಕ್ರಿಯೇಟ್ ಆಗುತ್ತೆ, ರಾಜ್ಯ ಪ್ರಗತಿ ಆಗುತ್ತೆ. ಅದು ನೀವು ಸಾಲ ತಗೊಂಡು ಬಂದು ಇವತ್ತು ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಮಾಡಿದರೆ ಯಾವ ಪ್ರಗತಿ ಆಗುತ್ತೆ?
ಮಾನ್ಯ ಸಭಾಧ್ಯಕ್ಷರೇ, ಹೀಗೆ ರಾಜ್ಯದ ಹಣಕಾಸಿನ ಅಧೋಗತಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಇವತ್ತು ಇಲ್ಲಿ ಆಗ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ಓಕೆ. ಆಮೇಲೆ ಇವರು ಹೇಳಿದ್ದಾರೆ ಇಲ್ಲಿ ನಮ್ಮ ರಾಜ್ಯಕ್ಕೆ 2.8 billion dollars, ಮಿಲಿಯನ್ನು ಬಿಲಿಯನ್ನು ಗೊತ್ತಾಗಲಿಲ್ಲ ನನಗೆ, ಡಾಲರ್ FDI ಬಂದಿದೆ ಅಂತ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕಾಲದಲ್ಲಿ ಮೊದಲು 20 billion dollars ಬಂತು, ಆಮೇಲೆ ಕಳೆದ ವರ್ಷ $10 billion ಇತ್ತು, ಈ ಸದ 2.8 ಇದೆ. FDI ಆಲ್ಮೋಸ್ಟ್ 40% ಆಫ್ ದ FDI ಕಮ್ ಆಗಿದೆ. ಈ ರಾಜ್ಯಕ್ಕೆ ಬರುವಂತಹ ಇನ್ವೆಸ್ಟ್ಮೆಂಟ್ ಇವತ್ತು 40% FDI ಕಮ್ ಆಗಿದೆ. ಇದರ ಅರ್ಥ ಏನು? ಅಷ್ಟೇ ಅಲ್ಲ, ಇವತ್ತು ಸುಮಾರು 30 ಹೆಚ್ಚು ಕಂಪನಿಗಳು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಇರುವಂತಹ ಕಂಪನಿಗಳು ಇವತ್ತು ಸಿಂಗಾಪುರ್ ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದಾವೆ ಕಳೆದ 6 ತಿಂಗಳಲ್ಲಿ. ಅದನ್ನು ತಡೆಗಟ್ಟುವಂತಹ ಯಾವ ಪ್ರಯತ್ನಗಳು ಇವತ್ತು ಆಗ್ತಾ ಇಲ್ಲ.